पवर टीवी इलेक्शन सेंटर बेळिगे पुलकेशी नगर विधानसभा क्षेत्र चुनाव पूर्व समीक्षे नडीता है अभूतपूर्व बेंबल व्यक्त आगता है पवर टीवी कॉल ओट अभियान के उत्तम रेस्पॉन्स लभ्य आगता है पुलकेशी नगर विधानसभा मतदार करियन्ना तम्म आय्केयन्ना वोटिंग लाइन कूड़ा आरंभ आगिरुवंतदु अली मतदाररु करियन्ना तम्म क्षेत्रदल्लि यारु विन आगबेकु अन्नोदन्न आय्के माड्ता इद्दारे इवत्तु मध्याह्न 1 गंटेगे फलितांश कूड़ा प्रकट आगलिदे इवाग मत्तष्टु डीटेल्स कोड्तारे नम्म प्रतिनिधि रूपेश रूपेश ईगागले पुलकेशी नगर विधानसभा क्षेत्र मतदाररु करियन्ना माडुव मूलक तम्म आय्केयन्न तिळिसुत्ता इद्दारे ಈ ಬಾರಿ ಪುಲಕೇಶಿ ವಿಧಾನಸಭಾ ಕ್ಷೇತ್ರ ಫ್ರೀಡಂ ಆಪ್ ಅಲ್ಲಿ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅದರಲ್ಲಿ ಯಾರ ಪರವಾಗಿ ಮತದಾರರ ಒಲವಿದೆ ಅಂತ ಶ್ರೀ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಕಾಲ್ ಮಾಡಿ ವೋಟ್ ಮಾಡಿ ಈ ಒಂದು ವೋಟ್ ಮಾಡಿ ಇದರಲ್ಲಿ ಸಮೀಕ್ಷೆಯಲ್ಲಿ ಹೆಚ್ಚೆಚ್ಚು ರೆಸ್ಪಾನ್ಸ್ ಗಳು ಬರ್ತಾ ಇದೆ ಯಾಕಂದ್ರೆ ಬೆಳಗ್ಗೆ 9 ವರೆಯಿಂದಲೂ ಕೂಡ ಹೆಚ್ಚುಗಳು ಕಾಲು ಪೋರ್ಟಿಗೆ ಬರ್ತಿದೆ ಅಂತ ಹೇಳಬಹುದು ಒಟ್ಟಾರೆಯಾಗಿ 12 ಗಂಟೆವರೆಗೂ ಕೂಡ ಈ ಒಂದು ಫೋನ್ ಮಾಡಿ ಕರೆ ಮಾಡಿ ಈ ಸಮೀಕ್ಷೆ ನಡೆಯತಾ ಇದೆ ಮಧ್ಯಾಹ್ನ 1 ಗಂಟೆಗೆ ರಿಸಲ್ಟ್ ಬರುತ್ತೆ ಈಗ ಸದ್ಯದ ಟ್ರೆಂಡ್ ಅನ್ನು ನೋಡೋದಾದ್ರೆ ಇಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ವರ್ಸಸ್ ಎಸ್ಡಿಪಿ ಅವರ ನಡುವೆ ನೇರವಾಗಿರತಕ್ಕಂತ ಪೈಪೋಟಿ ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಕೂಡ ಸ್ವಲ್ಪ ಮಟ್ಟಿಗೆ ಕರೆಗಳು ಕೂಡ ಬರ್ತಾ ಇದೆ ಆದ್ರೆ ಇಲ್ಲಿ ನಾವು ನೋಡೋದಾದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಸಾಕಷ್ಟು ಹಾಲಿ ಶಾಸಕರಾಗಿದ್ದಾರೆ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಲಮ್ಗಳ ಅಭಿವೃದ್ಧಿ ಆಗಿಲ್ಲ ಯಾಕಂದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸ್ಲಮ್ಗಳು ಇರತಕ್ಕಂತ ಪ್ರದೇಶ ಅಂದ್ರೆ ಪುಲಕೇಶಿ ನಗರ ಇಲ್ಲಿ ಆ ಸ್ಲಮ್ಗಳ ಅಭಿವೃದ್ಧಿ ಆಗಿಲ್ಲ ಅನ್ನುವಂತ ಚರ್ಚೆಗಳು ಒಂದಿತ್ತು ನಡೆ ಆಗ್ತಾ ಇದೆ ಅದಾದಂತ ಕೊರೋನಾ ಇರಬಹುದು ಕೊರೋನಾ ಆದ ನಂತರ ಒಂದಿಷ್ಟು ಕೆಲಸಗಳನ್ನ ಎಸ್ಡಿಪಿಐ ಮಾಡಿದೆ ಹೀಗಾಗಿ ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಆದ ನಂತರವಾಗಿ ಒಂದಿಷ್ಟು ಧ್ರುವೀಕರಣಗಳು ಆ ಕ್ಷೇತ್ರದಲ್ಲಿ ಆಗಿದೆ ಹೀಗಾಗಿ ಎಸ್ಡಿಪಿಐಗೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ ಎಸ್ಡಿಪಿಐ ವರ್ಸಸ್ ಕಾಂಗ್ರೆಸ್ ನಡುವೆ ಸಾಕಷ್ಟು ಫೈಟ್ಗಳು ಆಗ್ತಾ ಇದೆ ಹೆಚ್ಚು ಹೆಚ್ಚು ಕರೆಗಳು ಬರ್ತಾ ಇದೆ ಅಂತಿಮ ಹಂತಕ್ಕೆ ಅಂದ್ರೆ ಈ ತಲುಪ್ತಾ ಇದೆ ಒಟ್ಟಾರಾಗಿ ಪ್ರಾರಂಭಿಕ ಮುನ್ನಡೆಯನ್ನು ಗಮನಿಸಿದಾದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಅಂದ್ರೆ ಕಾಂಗ್ರೆಸ್ಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮುನ್ನಡೆ ಇರೋದು ಕಂಡು ಬರ್ತಾ ಇದೆ ಲೀನಾ ಶ್ರೀ ಥ್ಯಾಂಕ್ ಯು ರೂಪೇಶ್ ಫ್ರೀಡಂ ಆಪ್ ಅಲ್ಲಿ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ